ಕಾಂತಾರ ಅನ್ನೋ ಸಿನಿಮಾ ಅಷ್ಟು ವರ್ಕ್ ಇದ್ದು ವಿ ಎಫ್ ಎಕ್ಸು ಡಿ ಐದು ಆಮೇಲೆ ಎಡಿಟಿಂಗು ಮ್ಯೂಸಿಕ್ಕು ನಾವೆಲ್ಲ ಹೇಳೋರು ಅಣ್ಣ ಬೇಡ ಅಣ್ಣ ಒಂದು 2 ತಿಂಗಳು ಮುಂದಾಕೋಣ ಇಲ್ಲ ನನಗೆ 30ಕ್ಕೆ ಅವ್ರು ಡೇಟ್ ಇದು ಮಾಡಿದ್ದಾರೆ ಅದೇ 30ಕ್ಕೆ ನಾನು ರಿಲೀಸ್ ಮಾಡಬೇಕು ಅಂತ ಹೋರಾಟ ಅವರು ಮಾಡಿದ್ದಾರೆ ಹಗಲು ರಾತ್ರಿ ನನ್ನ ತಿಳಿದ ಮಟ್ಟಿಗೆ ಅವರು 2 ಅವರು 1 ಅವರು 3 ಅವರು ಆಮೇಲೆ ಗಾಡಿಲೆಲ್ಲ ಕೆಲವು ಮೀಟಿಂಗ್ ಹೋಗುವಾಗ ಅಲ್ಲಲ್ಲೇ ಮಲಗೋರು ಮಾಣಕಟ್ಟೆ ಬ್ರಹ್ಮಲಿಂಗೇಶ್ವರ ನೆಗೆಟಿವ್ಸ್ ಏನೋ ನಂಗೆ ಸಣ್ಣ ಚಿಕ್ಕ ಚಿಕ್ಕದ ಕಂಡಾಗು ಪ್ರತಿ ಬ್ರೇಕಲ್ಲೂ ಅಣ್ಣ ನಾನು ಹೋಗಿ ರಂಗ್ ಪೂಜೆ ಕೊಟ್ಟು ಮಾಣಕಟ್ಟೆಗೆ ಬರ್ತಿದ್ವಿ ವಿಕ್ರಮ್ ಅವರು ಮಾಸ್ಟರ್ ಇದ್ದರು ಅವ್ರು ಹಂಗೆ ಸರ್ ಏನು ಸರ್ ಇಲ್ಲಿ ದೇವ್ರು ಯಾವ್ದು ಸ್ಟ್ರಾಂಗ್ ಸರ್ ಅಂತ ಅದು ಬ್ರಹ್ಮಲಿಂಗ ಕೊಟ್ಟರೆ ರಿಯಾಕ್ಷನ್ ಹಂಗೆ ಕೊಡ್ತಾನೆ ಅಂತ ಅವ್ರಿಗೆ ಒಂದ್ಸಲ ಅವ್ರ ತಲೆಯೊಳಗೆ ಒಂದು ಕತೆ ಬಂತು ಅಂದರೆ ಅದನ್ನು ಮುಗಿಸ್ದೆ ಅವರು ಹೊರಗಡೆ ಬರೋದೇ ಇಲ್ಲ ಈ ಕಾಂತಾರಕ್ಕಂತೂ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದರು ಕಂಬಳ ಟ್ರೈನಿಂಗು ಕೋಲದ್ದು ಟ್ರೈನ್ ಆಗಬೇಕು ಅದರದ್ದು ಮಾಡ್ತಾಯಿದ್ರು ಈ ಕಡೆ ಆ್ಯಕ್ಟಿಂಗು ಅದಾದಮೇಲೆ ಡೈರೆಕ್ಷನ್ನು ರೈಟಿಂಗ್ ಟೀಮ್ ಅವರು ಒಂದು ಕಡೆ ಕೂತ್ಕೊಂಡವರು ಅದು ಮುಗಿಸ್ಕೊಂಡು ನೋಡಿದ್ರೆ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅವ್ರು ಬಂದಾಯಿತು ಅಲ್ಲಿ ಅವ್ರ ಜೊತೆ ಡಿಸ್ಕಷನ್ ಈಗ ಹಾಂ ಇವ್ನು ನನ್ನ ಜೊತೆ ಕೆಲಸ ಮಾಡ್ತಾನೆ ಕೆಲಸದವ್ರ ಥರ ಆ ಥರ ಟ್ರೀಟ್ಮೆಂಟೇ ಇಲ್ಲ ಅವ್ರದ್ದು ಪ್ರತಿಯೊಬ್ಬರು ಅಣ್ಣ ತಮ್ಮನೇ ಅವ್ರಿಗೊಂದು ಈ ಹೀಟ್ ಕೊಟ್ಟಿದ್ದು ನನ್ನ ಹಾರ್ಡ್ಲಿ ನನಗೆ ಅದು ಎಷ್ಟು ಖುಷಿ ಆಗುತ್ತೆ ಅಂತ ನನಗೆ ಅವ್ರಿಗೆ ಅವರೆದುರು ತೋರಿಸ್ಕೊಳಕ್ಕಾಗಲ್ಲ ಅಂದರೆ ನಮ್ಮ ಡೈರೆಕ್ಷನ್ ಟೀಮ್ ಅಲ್ಲದೇ ರೈಟಿಂಗ್ ಟೀಮರ್ ಇದ್ದರು ನಂಗೆ ಎಲ್ಲರೂ ಫ್ರೆಂಡ್ ಇದು ಕಿಶೋರ್ ಸರ್ದು ಇಂಟ್ರಡಕ್ಷನ್ಗೆ ನೀ ಕೂದಲು ಬಿಟ್ಟಿದ್ಯಲ್ಲ ನೀನು ಹಂದಿ ಕೊಡೋಕೆ ಬರೋದು ಅಂತ ಸೀನ್ ಮಾಡ್ತೀವಿ ಹಂಗೆ ಏ ಅಣ್ಣ ನಂಗೆ ಬೇಡ ಅಣ್ಣ ನಂಗೆ ಇಲ್ಲಿ ಕೆಲಸನೇ ಜಾಸ್ತಿ ಇದೆ ಅಂತ ಇಲ್ಲ 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 ಅದನ್ನೆಲ್ಲ ಮಾಡ್ತೀವಿ ಅಂತ ಅದನ್ನು ಅವರು ಡಿಸ್ಕಷನ್ ಮಾಡ್ತಾ ಮಾಡ್ತಾ ಅದನ್ನು ಸ್ವಲ್ಪ ಹೈಲೈಟ್ ಮಾಡೋಕ್ಕೆ ಹೋದರು ಅನಿರೀಕ್ಷಿತ ಅಂದರೆ ರಿಷಭಣ್ಣ ನಾನು ಜರ್ನಿ ಈಗಲ್ಲ ನಾನು SLCಯಲ್ಲಿದ್ದೆ SLCಯಲ್ಲಿದ್ದಾಗ ಅಣ್ಣ ನಮ್ಮ ಮನೆ ಹತ್ರ ಎಲ್ಲ ಬರೋರು ಅವಾಗ ಅವರು ಕಾಂಟ್ರ್ಯಾಕ್ಟ್ ಮಾಡ್ತಿದ್ರು ಇಲ್ಲಿ ಬಿಜಾಪುರದಲ್ಲಿರೋ ಕಾಂಟ್ರ್ಯಾಕ್ಟ್ ಮಾಡ್ತಿದ್ರು ಅವಾಗ ದಿವ್ಯಾ ಅಂತ ಇದ್ದ ನಮ್ಮ ಕೆರಡಿ ದಿವ್ಯಾ ಮತ್ತು ದೀಪಣ್ಣ ಅವರು ಇಬ್ಬರಿಗೆ ಕ್ಲೋಸ್ ಇದ್ದರು ನಂಗೆ ಕ್ಲೋಸ್ ಇರಲಿಲ್ಲ ನಾನು ದೀಪಣ್ಣ ದಿವ್ಯ ಎಲ್ಲ ಕ್ಲೋಸ್ ಇದಕ್ಕೋಸ್ಕರ ಮೊದಲಿಂದ ಕ್ರಿಕೆಟ್ ಆಡ್ಕೊಂಡೆಲ್ಲ ಇದಕ್ಕೋಸ್ಕರ ಆವಾಗ ಅಲ್ಲಿ ಕ್ರಿಕೆಟ್ ಆಡೋಕ್ಕೆ ಆಮೇಲೆ ಇಲ್ಲಿ ಕೆರಡಿ ಗಣಪತಿ ದೇವಸ್ಥಾನಕ್ಕೆ ಒಂದು ಟೀಮ್ ಮಾಡಿದರು ಈ ಕಾಯಿ ಕಲೆಕ್ಟ್ ಮಾಡೋದು ಇಂದ ಹಿಡಿದು ಪ್ರತಿಯೊಂದು ಅದರ ದೇವಸ್ಥಾನಕ್ಕೆ ಓಪನಿಂಗಿಗೆ ಅಣ್ಣನ ನಾನು ನೋಡಿ ಫಸ್ಟ್ ಅಲ್ಲಿ ಅಲ್ಲಿ ಅವರು ಇನ್ಚಾರ್ಜ್ ಮೇನ್ ಇನ್ಚಾರ್ಜ್ ತಗೊಂಡಿದ್ದರು ರಿಷಭಣ್ಣ ಮಗ ಎಲ್ಲ ಹಿಂಗೆ ಟೀಮ್ ಮಾಡಬೇಕು ಅಂತ ಒಂದು 50 ಹುಡುಗರಿದ್ವಿ ಅವಾಗ ಅದಕ್ಕೆ ಇವರು ಮೇಯ್ನಾಗಿ ಲೀಡ್ ಮಾಡಿಕೊಂಡು ಎಲ್ಲರನ್ನು ಬನ್ನಿ ಅಲ್ಲಿ ಹೋಗೋಣ ಎದ್ದು ಮಾಡೋಣ ಈ ಕೆಲಸ ಮಾಡಬೇಕು ಚಪ್ರ ಹಾಕೋದ್ರಿಂದ ಹಿಡಿದು ಪ್ರತಿಯೊಂದೂ ಅಣ್ಣ ಮೇಂಟೈನ್ ಮಾಡ್ತಿದ್ರು ಆವಾಗ ಅಲ್ಲಿ ಫಸ್ಟ್ ಕಂಡನು ಅದಾದಮೇಲೆ ಹಾಗೆ ಜರ್ನಿ ಹಾಗೆ ಫ್ರೆಂಡ್ ಅಂದರೆ ಮಿಡ್ ಮಿಡ್ಲೇ ಸಿಗ್ತಿದ್ವಿ ಎಲ್ಲೋ ಅದು ಹಾಗೆ ಮುಂದುವರ್ಸ್ಕೊಂಡು ಹೋಯಿತು ಅವರು ಸಿನಿಮಾಕ್ಕೆ ಹೋದರು ಸಿನಿಮಾಕ್ಕೆ ಹೋದನು ಮಿಡ್ಲಲ್ಲಿ 1-2 ಸಲ ಸಿಗೋರು ಅಷ್ಟೇ ನಾನು ಕಾಲೇಜ್ ಬಿಟ್ಟಾದ್ಮೇಲೆ ನಂದೇನೋ ಮಾಡಬೇಕು 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 ಅಂತ ಎಲ್ಲಿ ಕೈ ಹಾಕಿದ್ರೆ ನಮ್ಗೆ ಸಾಲ ಬಿಟ್ಟರೆ ಬೇರೆ ಏನಿಲ್ಲ ಆವಾಗ ಸರ್ಕಾರಿ ಶೂಟ್ ಮಾಡ್ತಿದ್ವಿ ಪ್ರಮೋದಣ್ಣ ನನಗೆ ಆವಾಗ ಕ್ಲೋಸ್ ಇದ್ದರು ಈ ಅಣ್ಣನ ಮದುವೆ ಟೈಮಲ್ಲಿ ಅವರೆಲ್ಲ ಇಲ್ಲಿದ್ದರಲ್ಲ ಮೆಹಂದಿ ಅದು ಇದೆಲ್ಲ ಟೈಮಲ್ಲಿ ಇಲ್ಲಿದ್ದರು ಊರಲ್ಲೇ ಆವಾಗ ನಾವೆಲ್ಲ ಕ್ಲೋಸ್ ಆಗಿದ್ವಿ ದೀಪಣ್ಣೊಟ್ಟಿ ಕ್ಯಾಟ್ರಿಂಗಲ್ಲಿದ್ದೆ ನಾನು ಆವಾಗ ಕ್ಲೋಸ್ ಆದ್ವಿ ಕ್ಲೋಸ್ ಆದಾಗ ಅವರು ಒಂದು ಫೋನ್ ಮಾಡಿದ್ರು ನನ್ನ ಹತ್ರ ನಾನು ಶೂ ಶೋರೂಮ್ ಮಾಡ್ಕೊಂಡಿದ್ದೆ ಫೋನ್ ಮಾಡಿಕೊಂಡು ಮಗ 12 ಗಂಟೆ ರಾತ್ರಿ ಫೋನ್ ಮಾಡಿದ್ರು ಫೋನ್ ಮಾಡಿಕೊಂಡು ಬೆಳಿಗ್ಗೆ 4 ಗಂಟೆಗೆ ಒಂದು ಬುಲೆರೆ ಜೀಪ್ ಬೇಕು ಅಂದರು ನನಗೆ ಎಲ್ಲಿ ಹೋಗೋದಂತ ಗೊತ್ತಿಲ್ಲ ಸಿನಿಮಾ ಅಂತ ನಮ್ಗೆ ಏನಂತ ಗೊತ್ತಿಲ್ಲ ಬೇಕೇ ಬೇಕು ಅಂತ ಕೂತ್ಕೊಂಡ್ರು ಬೆಳಿಗ್ಗೆ ಆಮೇಲೆ ಸಲ್ವಾಡಿಯರ್ ಒಬ್ಬರು ಇದ್ದರು ಶೆಟ್ರ್ ಅವ್ರಿಗೆ ಫೋನ್ ಮಾಡಿಕೊಂಡು ಕೊಡ್ತೀನಿ ಅಂದರು ಅವ್ರ ಮಗಳು ಡ್ಯಾನ್ಸ್ ಯಾವುದೊಂದು ಪ್ರೋಗ್ರಾಮಲ್ಲಿ ಸೆಮಿಫೈನಲ್ ಇದ್ಲು ಅವರಿಗೂ ಮನೇಲಿ ಯಾರೂ ಇಲ್ಲ ರಕ್ಷಿತನಾಥ್ ನಾನು ಹೋಗಿ ಅಲ್ಲಿಂದ ಅವ್ರ ಮನೆ ಹೋಗಿ ಆ ಅಜ್ಜಿ ಬಾಗಲು ತೆಗಿದೆ ಆಮೇಲೆ ಏನೆಲ್ಲ ಕಷ್ಟಪಟ್ಟು ಬೆಳಿಗ್ಗೆ 6:30 ಗಾಡಿ ಸಿಕ್ತು ಅಣ್ಣ ಫೋನ್ ಮಾಡಿದೆ ಪ್ರಮೋದಣ್ಣ ಮಗ ಏನಾದರೂ ಬಾ ಗಾಡಿ ತಗೊಬಾ ಅಂದರು ಸೀದಾ ಕಾಸರಗೋಡಲ್ಲಿ ಶೂಟ್ ಆಗ್ತೈತೆ ಗಾಡಿ ತಗೊಂಡು ಹೋಗ್ತೀನಿ ಮಗ ಸ್ವಲ್ಪ ಲೇಟ್ ಆಗುತ್ತೆ ಅಂದರು ಕಡೆಗೆ ಆಮೇಲೆ ನಾನೇನು ಮಾಡಿದ್ದೆ ಹೋಗುವಾಗ ಒಂದು ಬ್ಲ್ಯಾಕ್ ಶರ್ಟ್ ಹಾಕ್ಕೊಂಡು ಹೋಗಿದ್ದೆ ಗೊತ್ತಿಲ್ಲ ನನಗೆ ಅದು ಏನಕ್ಕೆ ನಾನು ಹಾಕ್ಕೊಂಡು ಹೋಗಿದ್ದು ಗೊತ್ತಿಲ್ಲ ಆವಾಗ ಅಲ್ಲಿ ಡ್ರೈವಿಂಗ್ ಮಾಡೋರು ಯಾರೂ ಇರಲಿಲ್ಲ ನನ್ನ ಹತ್ರ ಪ್ರಮೋದಣ್ಣ ಹೇಳಿದ್ರು ಇವನೇ ಪೊಲೀಸ್ ಜೀಪ್ ಡ್ರೈವರ್ ಮಾಡಿ ಅಂದ ನಾನು ಅಣ್ಣ ನನಗೆ ಗೊತ್ತಾಗಲ್ಲ ಅಣ್ಣ ಏನಿಲ್ಲ ಮಗ ಅಲ್ಲಿ ಕ್ಯಾಮ್ರಾಮನ್ ಹೇಳ್ತಾರೆ ಅಲ್ಲಿ ಬಂದು ಗಾಡಿ ನಿಲ್ಲಿಸು ನೀನು ಅಣ್ಣ ಇಳಿತಾರೆ ಹಿಂಗೆ ಹೋಗು ಅಂದರು ಹಾಂ ಸರಿ ಸರಿ ಅಂತ 6 ಗಂಟೆ ಆದರೆ ರಿಟರ್ನ್ ಬರಬೇಕಲ್ಲ ಗಾಡಿ ತಗೊಂಡು ಎಲ್ಲಿ ಹೋಗ್ತೀಯ ಹೇಳಿದ್ರು ಇಲ್ಲ ನಾನು ಹೊರಟೆ ಊರಿಗೆ ಏಯ್ ಶೂಟ್ ಇನ್ನೂ ಮುಗ್ದಿಲ್ಲಪ್ಪ ನಾಳೆಗಿದೆ ಅಂದರು
ಹಣ ಆಯ್ತಲ್ಲ, ನಾನು ಬಂದು ಜೀಪ್ ನಿಲ್ಲಿಸಿದ್ದೆಲ್ಲ ಆಯ್ತಲ್ಲ, ಇಲ್ಲ ಅದೆಲ್ಲ ಬ್ಯಾಕ್ ಇದೆಲ್ಲ ತಗೋಬೇಕು ಹಂಗೆ ಹಿಂಗೆ ಅಂದರು. ಅಲ್ಲೇ ಇಳಿಸ್ಕೊಂಡು ನೆಕ್ಸ್ಟ್ ಡೇ ಫುಲ್ ಶೂಟಿಂಗ್ ಎಲ್ಲ ಮುಗಿಸಿ ಬಂದೆ ನಾನು. ಅಲ್ಲಿ ಒಂದು ಸ್ವಲ್ಪ ನನಗೂ ಪ್ರಮೋದ್ ಅಣ್ಣಂಗೂ ತುಂಬ ಕ್ಲೋಸ್ ಆಗೋ ಸ್ಟಾರ್ಟ್ ಆಯಿತು. ಅಂದರೆ ಇವನಿಗೆ 12 ಗಂಟೆಗೆ ಹೇಳಿದ್ರು ಇವನೊಂದು ಗಾಡಿ ತಗೊಂಬಂದು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಇವನಿಗೆ ಕೆಲಸದ್ದು ಇದಿದೆ ಅಂತ ಗೊತ್ತಾಯಿತು. ಆಮೇಲೆ ಸ್ವಲ್ಪ ದಿನ ಹೀಗೆ ಹೋದೆ. ಹೋದ್ಮೇಲೆ ನಮ್ಮದು ಎರಡು ವರ್ಷ ಆಯಿತು ಮೋಸ್ಟ್ಲಿ, ಹಾಂ 2 ವರ್ಷ ಆಯಿತು ಶೂ ಶೋರೂಮ್ದು. ಸಾಲ ಹಾಗೆ ಏರ್ಕೊಂಡು ಹೋಗ್ತಾನೆ ಇದೆ. ಇದು ಲೈಫಲ್ಲಿ ಆಗದಿರೋ ಕೆಲಸ ಅಂತ ಗೊತ್ತಾಯಿತು. ದಿವ್ಯ ಯಾವಾಗ ಹೇಳೋದು ನಿನಗೆ, ನೋಡು ನೀನು ಬೇರೆ ಏನಾದರೂ ಮಾಡೋದು ನೋಡು, ಇದು ಬಂದ್ ಮಾಡು, ಇಲ್ಲಾಂದ್ರೆ ನಿನಗೆ ಈ ಸಾಲ ಅನ್ನೋದು ಈಗಾಗಲೇ ನಿನಗೆ 25 ಲಕ್ಷ ಲಾಸಲ್ಲಿದೆಯಾ, ಇದು ಹೀಗೆ ಮುಂದುವರ್ಸ್ಕೊಂಡು ಹೋದರೆ ನೀನು ಇಮ್ಮಿಡಿಯೇಟ್ ಬಂದ್ ಮಾಡು, ಬಂದ್ ಮಾಡಿಲ್ಲಾಂದರೆ ನಿನಗೆ ಇನ್ನು ಲೈಫಲ್ಲಿ ನಿಂಗೆ ಮೇಲೆ ಎದ್ದೇಳೋಕ್ಕಾಗಲ್ಲ ಅಂತ ಅವನು ಹಠ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡ್ದೆ. ಇಲ್ಲ ಇಲ್ಲ ದಿವ್ಯ, ನಾನು ಮಾಡ್ಕೊಂಡು ಹೋಗ್ತೀನಿ. ಅವನು ಹೋಗಿ ಪ್ರಮೋದ್ ಅಣ್ಣಂಗೆ ಹೇಳಿದಾನೆ ಹಿಂಗೆ ಹಿಂಗೆ ಸಾಲದಲ್ಲಿದ್ದಾನೆ ಅವನು, ಅವನಿಗೇನೋ ದಾರಿ ತೋರಿಸ್ಬೇಕು ಅಂತ. ಅವಾಗ ಒಂದಿನ ಅವರು ದೇದ್ ಮನೆ ಹಬ್ಬ, ಅವ್ರದ್ದು ಮರಳು ಚಿಕ್ಕ ದೇವಸ್ಥಾನದ ಹಬ್ಬ, ಅಲ್ಲಿಗೆ ಬಂದಿದ್ರು. ಅಲ್ಲಿಂದ ಬಂದ ಒಂದು ಫೋನ್ ಮಾಡ್ದೆ ನನಗೆ, ಇಲ್ಲ ಅಂಗಡಿ ಬಂದ್ ಮಾಡಲ್ವಾ ನೀನು, ಇಲ್ಲ ನಾ ಅಂಗಡಿ ಬಂದ್ ಮಾಡೋಕ್ಕೇನೋ ಯೋಚನೆ ಮಾಡ್ತಾಯಿದ್ದೀನಿ, ಇಮಿಡಿಯೇಟ್ ನೀನು ಬಂದ್ ಮಾಡು ಅಂಗಡಿನ, ಬಂದ್ ಮಾಡಿ ಬಾ ನನ್ನ ಜೊತೆ ಬಾ, ನೀನು ಕೆಲಸ ಮಾಡು, ಸಿನಿಮಾ ಕೆಲಸಕ್ಕೆ ನಿನಗೆ ನೀನು ಕರೆಕ್ಟಾಗಿದೆಯಾ ಬಾ ಅಂತ ಹೇಳಿದ್ರು. ಆಯಿತು ಸರಿ ಅಂದ್ಬಿಟ್ಟು ನಾನು ಡೌಟಲ್ಲೇ ಇದ್ದೆ. ಅಂದ್ರೆ ಒಂದೇ ಸಲ 50 ಲಕ್ಷ ಇನ್ವೆಸ್ಟ್ ಮಾಡ್ಕೊಂಡು ಅದನ್ನು ಹಾಗೆ ನಾನು ಬಂದ್ ಮಾಡಿ ಬರೋವರೆಗೂ ರೆಡಿ ಇರಲಿಲ್ಲ. ಕಡೆಗೆ ಆಮೇಲೆ ನಮ್ಮ ಪಾರ್ಟ್ನರ್ ರೈಗಳಿಗೆ ಹೇಳಿದೆ, ರೈಗಳೇ ಇದನ್ನೆಲ್ಲ ಹಾಫ್ ಇದರ ರೇಟಾಗಿ ನಾವು ಡಿಸೈಡ್ ತಗೊಂಡು ಎಷ್ಟು ಸಿಗುತ್ತೆ ಅಷ್ಟಕ್ಕೆ ಇದು ಮಾಡ್ಕೊಂಡು ಮುಗಿಸ್ಕೊಳೋಣ ಅಂತ. ಅಲ್ಲಿಂದ ಅದನ್ನು ಅಣ್ಣನೇ ಹೇಳಿದಾಗೆ ಅವ್ರ ಹೋಟ್ಲ್ ಹೆಂಗೆ 25 ಲಕ್ಷ ಲಾಸ್ ಆಯ್ತು, ನಮ್ಮದು ಅದು ಸೇಮ್ ಸ್ಟೋರಿ. ರೋಡಿಗೆ ಬಂದ್ವಿ ಕಡಲೆಕಾಯಿ ಬೀಜ ಅಂತ. ರೋಡಿಗೆ ಬಂದವರು ಆಮೇಲೆ ಒಂದಿನ ಅಣ್ಣನ ಅಕ್ಕಂದು ಸೀಮಂತ ಇತ್ತು ರಿಷಭಣ್ಣ ನೆನ್ತಿದ್ದು, ಅದಕ್ಕೆ ಸ್ವೀಟ್ ಇಲ್ಲಿಂದ ಕುಂದಾಪುರದಿಂದ ತಕೋಬಾ ಅಂತ ಹೇಳಿದ್ರು. ನಾನು ದಿವ್ಯ ಹೋದ್ವಿ, ನನಗೆ ಗೊತ್ತೇ ಇರಲಿಲ್ಲ. ಒಂದು ಬ್ಯಾಗಿಗೆ ಬಟ್ಟೆ ಹಾಕ್ಕೊಂಡು ಇಟ್ಕೊಂಡಿದ್ದು ಮಗ, 3-4 ದಿನ ನಾವು ಹೋಗಿ ಬರೋಣ ಅಂತ ದಿವ್ಯ. ಸೀದಾ ಹೋಗಿ ಸೀಮಂತ ಎಲ್ಲ ಮುಗೀತು. ನೆಕ್ಸ್ಟ್ ಡೇ ಲಾಕ್ ನನ್ನಲ್ಲೇ ಬಿಟ್ಟೇ ಇಲ್ಲ. ಎಲ್ಲಿಗೆ ಹೋಗ್ತೀಯ? ಇಲ್ಲಿ ನಾನು ಹಣ ನನ್ನ ಅಂಗಡಿದು ಸಾಲ ಎಲ್ಲ ತೀರಿಸ್ಬೇಕು, ನಾನು ಹೋಗ್ತೀನಿ. ಅದು ಏನು ಬೇಡ ನಿನಗೆ, ಫಸ್ಟು ಇಲ್ಲಿ ಕೆಲಸ ಮಾಡು, ಆಮೇಲೆ ನೀನು ಹೋಗೋದು. ಆಮೇಲೆ ಪ್ರಮೋದ ಅಣ್ಣನ ಜೊತೆ 1.5 ತಿಂಗಳಿದ್ದೆ. ಅದಾದಮೇಲೆ ಅಲ್ಲಿ ಅಣ್ಣನ ಜೊತೆ ಒಬ್ಬರು ಇದ್ದರು, ಶಾಮಿಲ್ ಅಂತ ಒಬ್ಬರು ಮ್ಯಾನೇಜರ್, ಅವರು ಅದೇ ಟೈಮಲ್ಲಿ ಬಿಟ್ಟರು. ಕೆಲಸ ಎಲ್ಲ ಜಾಸ್ತಿ ಇಲ್ಲ, ಬಿಟ್ಟರು. ನನಗೆ ಡ್ರಾಯಿಂಗು ಬರುತ್ತೆ, ಅವ್ರ ಜೊತೆನೇ ಇರ್ಬೋದು ಅಂತ ಹೇಳ್ಬಿಟ್ಟು ಅಣ್ಣ, ಇಲ್ಲ ಮಗ ಪ್ರಮೋದ್ ಶೆಟ್ಟರ ಜೊತೆ ಬೇಡ, ಹೆಂಗೂ ಪಾಪ ಅವ್ರಿಗೂ ಬೇರೆ ಬೇರೆದೆಲ್ಲ ವರ್ಕ್ಗಳಿರುತ್ತೆ, ಈಗ ಕಂಪ್ಲೀಟ್ ನನ್ನ ಜೊತೆಗೆ ಇರು ಅಂತೇಳಿ ಅಲ್ಲಿಂದ ಅಣ್ಣಂದು ನಮ್ಮದು ಜರ್ನಿ ಒಂದು ಈಗ 4 ವರ್ಷ. ನಾನು ಪ್ರೈಮರಿ ಓದೋದು ಸ್ಟಾರ್ಟಿಂಗ್ ಮೂಡ್ಬಗಿ, ನಮ್ಮ ಅಮ್ಮನ ಮನೆಗೆ ಅಲ್ಲೇ ಇದ್ದು ಓದೋದು. ಅಲ್ಲಿಂದ ನಾನು ನಮ್ಮ ಸಂಜಯ್ ಗಾಂಧಿ ಹೈಸ್ಕೂಲ್ ಇತ್ತು ಅಂಪಾರ್, ಅಲ್ಲಿ ಹೈಸ್ಕೂಲ್ ಮುಗಿಸ್ದೆ. ಅಲ್ಲಿಂದ ಪಿ ಯು ಸಿ ಸೈಂಟ್ ಮೇರಿಸಲ್ಲಿ ಓದಿದೆ. ಸೈಂಟ್ ಮೇರಿಸಲ್ಲಿ ಒಂದು ಸಬ್ಜೆಕ್ಟು ಡುಮುಕ್ ಅಂತ, ಕಂಪ್ಯೂಟರ್ ಸೈನ್ಸ್. ಅಲ್ಲಿಂದ ಟ್ಯೂಟರಿಗೆ ಹೋದೆ. ಅಲ್ಲಿ ನನಗೆ ಏಜ್ ನಿಂಗೆ ಜಾಸ್ತಿ ಆಗಿಲ್ಲ ಅಂತ ಹೇಳಿ ಮತ್ತೆ ವಾಪಸ್ ಕಂಪ್ಯೂಟರ್ ಸೈನ್ಸ್ ಬರೆದು ಮತ್ತು ವಾಪಸ್ಸು ಸೈಂಟ್ ಮೇರಿಸಲ್ಲೇ ಓದಿ ಪಾಸಾಯಿ. ಕಡೆಗೆ ಕಾಲೇಜ್ ಒಂದು ಕುಂದಾಪುರ ಬಂಡಸ್ಕಸಲ್ಲಿ ಮುಗಿಸಿದೆ. ಇದು ನಮ್ಮ ಜರ್ನಿ. ಅಲ್ಲಿಂದ ನಾನು ನನಗೆ ಡಿಗ್ರಿ ಮುಗಿದ ತಕ್ಷಣ ನಾನು ಸೀದಾ ಬೆಂಗಳೂರು ಹೋದೆ. ಬೆಂಗಳೂರಲ್ಲಿ ಒಂದಿಷ್ಟು ಕೆಲಸಗಳನ್ನೆಲ್ಲ ಮಾಡಿದೆ, ಅಲ್ಲಿಂದ ಮುಗಿಸಿ ನಂದೇ ಒಂದು ಓನ್ ಬಿಸ್ನೆಸ್ ಮಾಡ್ಕೊಂಡು ಹೇಳಿ ಅಲ್ಲಿಂದ ಧಾರವಾಡಕ್ಕೆ ಹೋದೆ. ಅಲ್ಲಿ ಆಗಲಿಲ್ಲ. ಅದಾದ ನೆಕ್ಸ್ಟ್ ನಾನು ಕುಂದಾಪುರ ಬಂದೆ. ಕುಂದಾಪುರದಲ್ಲಿ ಒಂದು ಶೂ ಶೋರೂಮ್ ಮಾಡಿದೆ, ಅದು ಟೋಟಲಿ ಲಾಸ್ ಆಗಿ ರೋಡ್ಗೆ ಬಂದ್ವಿ. ಅದಾದಮೇಲೆ ಒಂದು ಪ್ರಮೋದ್ ಶೆಟ್ಟರ ಕರೆಯ ಮೂಲಕ ದಿವೇಂದ್ರ ಶೆಟ್ಟರ ಹೆಲ್ಪಿಂದ ಸೀದಾ ರಿಷಭ್ ಅಣ್ಣನ ಜೊತೆ ಹೋಗಿ ಸಿನಿಮಾಗೆ ಸೇರ್ಕೊಂಡೆ. ಇದು ಬಿಟ್ಟರೆ ಮತ್ತೆ ಬೇರೆ ಏನಿಲ್ಲ. ಅದೇ ಆ್ಯಕ್ಚುಲಿ ಇಡೀ ಸಿನಿಮಾ ನಾನು ಇರಲ್ಲ. ಅಣ್ಣ ಫಸ್ಟಿಗೆ ಹೇಳಿದ್ರು ಅವನಿಗೆ ಪ್ರೊಡಕ್ಷನ್ದು ಕೆಲಸ ಹೆವಿ ಇರುತ್ತೆ ಅವನಿಗೆ. ಈ ಅಂದರೆ ನಮ್ಮ ಡೈರೆಕ್ಷನ್ ಟೀಮ್ ಅಲ್ಲದೇ ನಮ್ಮದು ರೈಟಿಂಗ್ ಟೀಮರಿದ್ದರು, ನಂಗೆ ಎಲ್ಲರೂ ಫ್ರೆಂಡ್ ಆಲ್ಮೋಸ್ಟ್ ರೈಟಿಂಗಲ್ಲಿ. ಗುರುವಣ್ಣ, ಶ್ಯಾಮ್ ಭಟ್ರು, ಅನಿರುದ್ಧ ಮಹೇಶು, ಆಮೇಲೆ ಪ್ರಕಾಶಣ್ಣ ಎಲ್ಲ ನಂಗೆ ಭಾರಿ ಕ್ಲೋಸ್ ಇದ್ದಕ್ಕೋಸ್ಕರ ಅವರು ಹೀಗೆ ಎಲ್ಲ ಮಾತಾಡ್ತಾ ಅನಿ ಭಟ್ರು ನನ್ನ ಹತ್ರ ಬಂದರು. ಇದು ಕಿಶೋರ್ ಸರ್ದು ಇಂಟ್ರಡಕ್ಷನ್ಗೆ ನೀನು ಕೂದಲು ಬಿಟ್ಟಿದ್ಯಲ್ಲ, ನೀನು ಒಳ್ಳೆ ಇದರಲ್ಲಿ ಕಾಣಿಸ್ತೀಯಾ,
ನಿಂದು ಹಾಕ್ತೀನಿ, ನೀನು ಹಂದಿ ಕೊಡೋಕೆ ಬರೋದಂತ ಸೀನ್ ಮಾಡ್ತೀವಿ ಹಂಗೆ, ಏ ಅಣ್ಣ ನಂಗೆ ಬೇಡ ಅಣ್ಣ, ನಂಗೆ ಇಲ್ಲಿ ಕೆಲಸನೇ ಜಾಸ್ತಿ ಇದೆ ಅಂತ, ಇಲ್ಲ 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 ಅದನ್ನೆಲ್ಲ ಮಾಡ್ತೀವಿ ಅಂತ ಅದನ್ನು ಅವರು ಡಿಸ್ಕಷನ್ ಮಾಡ್ತಾ ಮಾಡ್ತಾ ಅದನ್ನು ಸ್ವಲ್ಪ ಹೈಲೈಟ್ ಮಾಡೋಕ್ಕೆ ಹೋದರು ಆ ಕ್ಯಾರೆಕ್ಟ್ರನ್ನ ಇಂಟ್ರೊಡಕ್ಷನ್ಗೆ. ಇದನ್ನು ಚೆನ್ನಾಗಿ ಮಜಾ ಮಾಡೋಣ ಒಂದು ಅಂತ ಕಿಶೋರ್ ಸರ್ದು, ಅದು ಅಲ್ಲಿ ಎತ್ಕೊಂತು. ಎತ್ಕೊಂಡಾದಮೇಲೆ ಆ ಸಿ ಅಂದರೆ ಕಂಟಿನ್ಯೂಸ್ ಹಾಗೆ ಬಂದು ಅದನ್ನು ಕ್ಯಾರೆಕ್ಟರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅಲ್ಲಿಂದ ಇನ್ನೊಂದು ಗ್ರೂಪು ಅಂದರೆ ಈಗ ಋಷಭಣ್ಣನ ಗ್ರೂಪ್ ಇದೆ, ಅವ್ರದ್ದೊಂದು ಶಿವ ಅಂತ ಗ್ರೂಪ್ ಇದೆ, ಅವರು ನಾವು ಒಂದು ಜೊತೆಯಾಗೋದು, ಜೊತೆಯಾಗಿ ಆಮೇಲೆ ಅಂದರೆ ಫಾರೆಸ್ಟ್ ವಿರುದ್ಧ ಅಂದರೆ ಹೋರಾಡೋದು ಆ ಥರದ್ದು ಕ್ಯಾರೆಕ್ಟ್ರಿಗೆಲ್ಲ ಪ್ಲೇ ಆಗೋ ಸ್ಟಾರ್ಟ್ ಆಯ್ತದ. ಸ್ಟಾರ್ಟಿಂಗ್ ನಾವು ಯಾರು ನಮ್ಮ ದೀಪ ರಕ್ಷಿತಲ್ಲ ಇದ್ರಲ್ಲ ಧ್ವನಿ ಅವ್ರ ಜೊತೆಗೆ ಇರ್ತೀವಿ ಇಲ್ಲಿ ಕಂಬಳದಲ್ಲಿ. ಅದಾದಮೇಲೆ ನಮಗೆ ಇವರು ಫಾರೆಸ್ಟ್ ಆಫೀಸರ್ ಆಗ್ದಿರೋದಕ್ಕೋಸ್ಕರ ಕಡಿಕ ಶಿವನ್ ಟೀಮಿಗೆ ಸೇರಿಕೊಂಡು ಲಾಸ್ಟ್ ಎಂಡ್ಗೆ ಗನ್ ಕೊಡೋದು ಹಾಗೆ ಅದು ಇರಲಿಲ್ಲ ಆ್ಯಕ್ಚುಲಿ ಸೀನ್. ಇಷ್ಟು ಕ್ಲೈಮ್ಯಾಕ್ಸ್ದೆಲ್ಲ ಕೆಲಸ ಆಗ್ತಿರುವಾಗ ಫುಲ್ ಹೈ ಪ್ರೆಷರ್ ಇತ್ತು. ಹೈ ಪ್ರೆಷರ್ ಇದ್ದಲ್ಲೂ ನಂದೇನು ಬರೋದು ಸೀನ್ ಏನು ಇರಲಿಲ್ಲ, ಅಂದರೆ ಮೇನ್ ಮೇನ್ ಕ್ಯಾರೆಕ್ಟರ್ಗಳನ್ನು ಮಾತ್ರ ಅವರು ಇದು ಮಾಡ್ತಾಯಿದ್ರು. ಅದಾದಮೇಲೆ ಲಾಸ್ಟಿಗೆ ಡಿ ಒ ಪಿ ಅವ್ರು ಬಂದು ನೋಡಿ ಸುಹಾಸನ್ ಟೀಮನ್ನ ಇಲ್ಲಿ ಕರ್ಕೊಬಂದು ಒಂದು ಗನ್ ಕೊಡೋದು ಅದು ಅಲ್ಲಿಗೆ ಇದಾಗುತ್ತಲ್ಲ ಅಂತ. ಅಣ್ಣ ಅದಕ್ಕೆ ಹ್ಞೂ ಮಗ, ಹಾಂ ಸರಿ, ಅಲ್ಲಿ ಅವ್ರಿಗೆ ಹೊಡೆದಿರ್ತಾರೆ, ಇಲ್ಲಿಗೆ ಕನೆಕ್ಟ್ ಆಗುತ್ತೆ ಕಿಶೋರ್ ಸರ್ಗೋ ಅವ್ರಿಗೂ, ಹಾಂ ಇದು ಇಟ್ಟರೆ ಸೀನ್ ಚೆನ್ನಾಗಿರುತ್ತೆ, ಹೌದು ಹೌದು ಅಂದ್ಬಿಟ್ಟು ಆ ಸೀನಲ್ಲೇ ಇದು ತಗೊಬಂದು ಮಾಡಿಸಿರೋದು. ಅಲ್ಲ ಆದರೆ ನನಗೆ ನಾನು ಹೇಳಿದ್ನಲ್ಲ ಎಲ್ಲ ಒಂದು ನಮ್ಮದು ಟೀಮ್ ಇದೆ, ಆ ಟೀಮಲ್ಲಿ ನನಗೆಲ್ಲರೂ ಪರಿಚಯ ಇರೋದ್ರಿಂದ ಇದೊಂದು ಕ್ಯಾರೆಕ್ಟರ್ ಇವ್ರು ಮಾಡಲಿ ಅದು ಅಣ್ಣಂದು ಇರದೆ ನಮ್ಮದೇ ಯಾರು ಹುಡುಗರೊಬ್ಬರು ಮಾಡಲಿ, ನಮ್ಮ ಹುಡುಗರು ಇಲ್ಲೇ ಇರ್ತಾರೆ ಅವರೇ ಒಂದು ಮಾಡಿದ್ರೆ ಚೆನ್ನಾಗಿರುತ್ತೆ, ಅವ್ರಿಗೂ ಒಂದಿದೆ ನಮ್ಮ ಹುಡುಗರು ಸ್ಕ್ರೀನ್ ಮೇಲೆ ಕಾಣಿಸ್ಕೋಬೇಕು ಆ ಥರದ್ದು ಒಂದಿದೆ. ಅವರು ಇಲ್ಲ ಮಗ ಇದೊಂದು ಚಿಕ್ಕದ್ದು ನೀನೇ ಮಾಡು, ನೀನು ಮಾಡು, ಹೆಂಗೂ ಪ್ರೊಡಕ್ಷನ್ದು ಏನು ಕೆಲಸ ಇದ್ದ ಆ ಟೈಮ್ ಒಂದು ಒನ್ ಡೇ ಕೆಲವು ಟೈಮು ಬೇಕಾಗುತ್ತೆ, ಆ ಟೈಮಲ್ಲೆಲ್ಲ ನೀನು ಇದನ್ನು ಮ್ಯಾನೇಜ್ ಮಾಡ್ಕೊಂಡು ಮಾಡೋದಾದರೆ ಈ ಕ್ಯಾರೆಕ್ಟರ್ ಮಾತ್ರ ಮಾಡು ಅಂತ. ಆಯ್ತಣ್ಣ ನಾನು ಮಾಡ್ತೀನಿ. ನಾವೇನು ಆ್ಯಕ್ಟಿಂಗ್ ಮಾಡಿಲ್ಲ ಏನಿಲ್ಲ ಏನು ಬರೋದು ಇಲ್ಲ ನಮಗೆ, ಇಲ್ಲ ನಿಮ್ಮ ಹತ್ರ ಆಗುತ್ತೆ ಆಗುತ್ತೆ ಅಂತ ಹೇಳಿ ಅಲ್ಲಿ ಹೀರೋ ಸಿನಿಮಾದಲ್ಲಿ 48 ಡೇಸ್ ಮಾಡಿದ್ವಿ ರೆಸಾರ್ಟಲ್ಲಿ ಚಿಕ್ಕಮಗಳೂರು ಹತ್ರ. ಅಲ್ಲಿ ಹೋಗಿ ಅದೊಂದು ಅನುಭವ ನನಗೆ ಭಾರಿ, ಎಂದಕ್ಕೆ ನನಗೆ ವರ್ಕ್ ಅಷ್ಟು ಗೊತ್ತಿರಲಿಲ್ಲ. ಪ್ರಮೋಷೆಟ್ರು ಯಾವತ್ತೂ ಹೇಳರು ಮಗ ಹಿಂಗೆ 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 ಮಾಡ್ಕೊಂಡು ಹೋಗಿ ನೀನು ಇಷ್ಟೇ ಮಾಡು ಹಾಗೆ ಹೋಗ್ತಾ ಹೋಗ್ತಾ ನಿಂಗೆ ಗೊತ್ತಾಗುತ್ತೆ ಅಂತ. ಹೀರೋ ಕಂಪ್ಲೀಟ್ ನನಗೆ ಇನ್ಚಾರ್ಜ್ ಕೊಟ್ಬಿಟ್ರು, ನನಗೆ ಏನೂ ಗೊತ್ತಿರಲಿಲ್ಲ. ಮಗ ಈ ಸಿನಿಮಾ ನೀನು ಇನ್ಚಾರ್ಜ್ ತಗೋ, ನನಗೆ ಆ್ಯಕ್ಟಿಂಗ್ ಇರುತ್ತೆ, ನೀನು ಹೊರಗಡೆದೆಲ್ಲ ಆವಾಗ ಲಾಕ್ಡೌನ್ ಟೈಮ್, ನೀನು ಈ ಥರದ್ದೆಲ್ಲ ಕೆಲಸ ಮಾಡ್ಕೊಂಡು ಹೋದರೆ ನಿಮಗೆ ಮುಂದೆ ಕಲಿಬೋದು ನೋಡು ಅಂತ. ಆಯ್ತು ನನಗೆ ಸರಿ ಆಯ್ತಣ್ಣ ಅಂತ. ಅವಾಗ ನನಗೆ ಒಬ್ಬನಿಗೆ ಇದಕ್ಕೋಸ್ಕರ ನನಗೆ ಅಲ್ಲಿ ಹೇಳೋರು ಪ್ರಮೋದಣ್ಣ ನೋಡು ಕ್ಯಾಮ್ರಕ್ಕೆ ಈ ಲೈಟ್ ವಾರ್ಮ್ ಲೈಟ್ ಬೇಕಾಗುತ್ತೆ, ಈ ಥರ ಲೈಟನ್ನೆಲ್ಲ ತರಬೇಕು ನೀನು, ಇದನ್ನೆಲ್ಲ ಬಂದು ಅದು ನನಗೆ ಆ ಹೀರೋ ಸಿನಿಮಾದಲ್ಲಿರೋ ಡಿ ಒ ಪಿನೂ ಅರವಿಂದ ಅಣ್ಣನೇ, ಆದಮೇಲೆ ಇಲ್ಲಿ ಕಾಂತಾರಕ್ಕಿರೋದು ಅವರೇ, ಅದಕ್ಕೋಸ್ಕರ ನಮಗೆ ಆ ಬಾಂಡಿಂಗ್ ಇತ್ತು ಏನಾದ್ರು ತರೋದು ಅದನ್ನು ಹೇಳೋರು ನನಗೆ ಈ ರೀತಿಯಲ್ಲಿ ನಾನು ಹೊಸಬಾಗಿರೋದನ್ನ ಹೇಳೋರು. ಅಲ್ಲಿ ಅನುಭವ ಸಿಕ್ಕಾಬಡೆ ಅಂದರೆ ಅಲ್ಲಿ ಒಂದೊಂದು ವರ್ಕ್ ಇರಲಿಲ್ಲ ಹೀರೋದಲ್ಲಿ, ನಾಲ್ಕು ವರ್ಕ್ ಇತ್ತು. ಅಲ್ಲ ಒಡನಾಟ ಅನ್ನೋದಕ್ಕೆ ಅಂದರೆ ನಾನು ಹೇಳಿದ್ನಲ್ಲ ಒಂದು SLC ಇದ್ದಾಗ ನನ್ನ ನೋಡಿರೋರು ಬೇರೆ ಬೇರೆ ಈ ದೇವಸ್ಥಾನ ಕೆಲಸ ಅಥವಾ ಅದರದ್ದೆಲ್ಲ ಕೆಲಸ ಮಾಡಿದ್ವಿ. ಅದಾದಮೇಲೆ ಅವ್ರಿಗೆ ಸಿನಿಮಾದ ಕೆಲಸ ಮಾಡ್ತಾ ಇವ ಅಂದೇಳಿ ಹೇಳಿ ಅವ್ರಿಗೆ ಅಷ್ಟು ಇದಿರಲಿಲ್ಲ. ಅಂದರೆ ಅಷ್ಟು ಬಾಂಡಿಂಗು ನಮ್ಮಲ್ಲ ಅಂದರೆ ಓಕೆ ಅಂದರೆ ಹಾಯ್ ಬಾಯಿಗೆ ಆ ಫ್ರೆಂಡ್ಶಿಪ್ ಇತ್ತು. ಅದಾದಮೇಲೆ ಕೆಲಸ ಅಂತ ಬಂದಮೇಲೆ ಅದು ಬೇರೆ ಥರನೇ, ಈ ಫ್ರೆಂಡ್ಶಿಪ್ ಗಿಣ್ಶಿಪ್ ಎಲ್ಲ ಇರೋಲ್ಲ. ಅದು ಅಣ್ಣ ಅದನ್ನು ನನ್ನ ಕಣ್ಣು ಮಟ್ಟಿಗೆ ಅವರು ಯಾವಾಗಲೂ ಹೇಳೋರು ನಾನು 14 ವರ್ಷ ಇಂಡಸ್ಟ್ರಿಗೆ ಬರೋಕ್ಕೆ ಕಷ್ಟಪಡಿದೆ ಅಂತ. ಒಂದು 14 ವರ್ಷಕ್ಕೆ ಅವರು ಈ ಅಂದರೆ ಒಂದು ಅವ್ರ ಹಾರ್ಡ್ ವರ್ಕು ನಾನು ನೋಡಿದ ಮಟ್ಟಿಗೆ ಅಷ್ಟು ಹಾರ್ಡ್ ವರ್ಕ್ ಮಾಡೋರು ನನ್ನ ಲೈಫಲ್ಲಿ ನೋಡೇ ಇಲ್ಲ. ಏನು ಡೈಲಿ ಅವರು ಸಿನಿಮಾ ಅಂತ ಹೊರಟ್ರೆ ಅವ್ರಿಗೇನು ಬೇಡ, ಬರೀ ಸಿನಿಮಾ ಸಿನಿಮಾ ಸಿನಿಮಾ,
ಅಂದರೆ ನಮಗೊಂದಿದೆ ಈಗ ಓಕೆ ಈ ಸಿನಿಮಾ ಕೆಲಸ ಮಾಡ್ತಾಯಿದ್ದೀವಿ, ಇದಾದಮೇಲೆ ನೆಕ್ಸ್ಟ್ ಎಲ್ಲರೂ ನಾವು ಬೇರೆ ಫ್ರೆಂಡ್ಸ್ ಎಲ್ಲ ಮಾತಾಡೋವಾಗ ಓಕೆ ಬೇರೆ ವಿಷಯಗಳಲ್ಲಿ ಬರುತ್ತೆ. ಅವ್ರದ್ದು ಏನೂ ಇಲ್ಲ, ಕಂಪ್ಲೀಟ್ ಅವರು ಡೇಲಿ ಸಿನಿಮಾ ಕೆಲಸ ಮಾಡಿದ್ರು, ರಾತ್ರಿನೂ ಅದೇ ಕೆಲಸ, ಅದೇ ಕತೆ. ಅವ್ರಿಗೆ ಒಂದ್ಸಲ ಅವ್ರ ತಲೆಯೊಳಗೆ ಒಂದು ಕತೆ ಬಂತು ಅಂದರೆ ಅದನ್ನು ಮುಗಿಸದೆ ಅವರು ಹೊರಗಡೆ ಬರೋದೇ ಇಲ್ಲ. ಒಂದು 3 hours, 4 hours ನಿದ್ದೆ ಮಾಡೋರವರು ಅಷ್ಟು ಸ್ಟ್ರಗಲ್ ಮಾಡ್ತಿದ್ರು. ಅದ್ರ ಜೊತೆ ಅವ್ರಿಗೆ ಈ ಕಾಂತಾರಕ್ಕಂತೂ ಸಿಕ್ಕಾಪಡೆ ಸ್ಟ್ರಗಲ್ ಮಾಡಿದರು. ಕಂಪ್ಲೀಟ್ ಟ್ರೈನಿಂಗು, ಆಮೇಲೆ ಅದಾದಮೇಲೆ ಅವ್ರಿಗೆ ಕೋಲದ್ದು ಟ್ರೈನ್ ಆಗಬೇಕು, ಅದರದ್ದು ಮಾಡ್ತಾಯಿದ್ರು. ಈ ಕಡೆ ಆ್ಯಕ್ಟಿಂಗು, ಅದಾದಮೇಲೆ ಡೈರೆಕ್ಷನ್ನು, ರೈಟಿಂಗ್ ಟೀಮರು ಒಂದು ಕಡೆ ಕೂತ್ಕೊಂಡವರು. ಅದು ಮುಗಿಸ್ಕೊಂಡು ನೋಡಿದ್ರೆ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅವ್ರು ಬಂದಾಯಿತು, ಅಲ್ಲಿ ಅವ್ರ ಜೊತೆ ಡಿಸ್ಕಷನ್ನು. ಟೋಟ್ಲಿ ಅವರು ಈ ಸಿನಿಮಾಕ್ಕೆ ಒಂದೂವರೆ ವರ್ಷ ಏನು ಇದು ಮಾಡಿದ್ವಿ, ಒಂದು ವರ್ಷದಲ್ಲಿ ಅವರು ಮಲಗಿದ್ದೆ ನಾನು ನೋಡಿದ ಮಟ್ಟಿಗೆ 3 hours ಮಲಗೋರು, ಹೆಚ್ಚಿಗೆ ಅಂದರೆ 3 hours ಡೈಲಿ. ಅಷ್ಟು ಎನರ್ಜಿ ನಮಗೆ ಹತ್ತಿರದವ್ರಿಗೆ ನಮ್ಗೆ ಗೊತ್ತಾಗುತ್ತೆ. ಈಗ ಬೇರೆಯವ್ರ ಜೊತೆ ನಾವು ಒಬ್ಬರು ಮನುಷ್ಯನ ಜೊತೆ ಕೆಲಸ ಮಾಡೋಕೆ ಹೋದಾಗ ನಮಗೆ ಅಲ್ಲಿ ಒಂದು ಸ್ವಲ್ಪ ಲೇಜಿಯರು ಇರುತ್ತೆ. ಅಣ್ಣನ ಜೊತೆಗಿದ್ದರೆ ನನಗೆ ಇದು ನಾನು ನೋಡಿದ ಮೇಲೆ ಅಷ್ಟು ಪಾಸಿಟಿವ್ ಎನರ್ಜಿ ಪಕ್ಕದವ್ರಿಗೂ ಬರುತ್ತೆ. ನೀವು ವರ್ಕ್ ಅನ್ನೋದು ಅಲ್ಲಿ ನಮ್ಮ ತಲೆಯಲ್ಲೂ ಹಾಂ ವರ್ಕ್ ಅಂತಲೇ ಇರುತ್ತೆ. ಸಿನಿಮಾ ವಿಷಯದಲ್ಲೂ ಹಾಗೆ, ಅಣ್ಣ ಒಂದು ಬೆಳಿಗ್ಗೆ ಅವರು ಯಾವ ಎನರ್ಜಿಲಿ ಹೋಗಿರ್ತಾರೆ ಅದೇ ಎನರ್ಜಿಲಿ ರಾತ್ರಿನೂ ಪ್ಯಾಕಪ್ ಆದಮೇಲೂ ಅದೇ ಎನರ್ಜಿಲಿ ಇರ್ತಾರೆ. ಮತ್ತು ಈಗ ಹಾಂ ಇವ್ನು ನನ್ನ ಜೊತೆ ಕೆಲಸ ಮಾಡ್ತಾನೆ ಕೆಲಸದವ್ರ ಥರ ಆ ಥರ ಟ್ರೀಟ್ಮೆಂಟೇ ಇಲ್ಲ ಅವ್ರದ್ದು. ಪ್ರತಿಯೊಬ್ಬರು ಅಣ್ಣ ತಮ್ಮನೇ. ಅವ್ರಿಗೊಂದು ಈ ಹೀಟ್ ಕೊಟ್ಟಿದ್ದು ನನಗೆ ನನ್ನ ಹಾರ್ಡ್ಲಿ ನನಗೆ ಅದು ಎಷ್ಟು ಖುಷಿ ಆಗುತ್ತೆ ಅಂತ ನನಗೆ ಅವ್ರೆದುರು ತೋರಿಸ್ಕೊಳೋಕ್ಕಾಗಲ್ಲ. ಅದು ಕೊಲ್ಲೂರು ಮೂಕಾಂಬಿಕೆ ಬ್ರಹ್ಮಲಿಂಗ ನಮ್ಮನ್ನು ಈ ರೇಂಜಿಗೆ ಕರ್ಕೊಂಡೋಗಿ ನಿಲ್ಲಿಸಿದೆ. ಪ್ರತಿಯೊಂದು ನಾವು ಅಣ್ಣ ವರ್ಕು ಇರ್ಬೋದು, ಅವ್ರ ಜೊತೆ ಇದ್ದಾಗ ಬೇರೆ ಟೈಮಲ್ಲಿ ಅವ್ರಿಗೆ ಮತ್ತೊಂದು ನನಗೆ ಏನಂದರೆ ಅವ್ರದ್ದು ನಂದು ಚಿಕ್ಕ ಗಲಾಟೆ ಆಗೋದು ನಂಗೆ ಅವ್ರಿಗೂ ಫುಡ್ ವಿಷಯದಲ್ಲಿ. ಅವ್ರಿಗೆ 1 hour ಅಂದರೆ ಫುಡ್ ಬೇಕು. ಜರ್ನಿ ಮಾಡ್ತಿರ್ತೀವಿ, ಎಲ್ಲೆಲ್ಲ ಜರ್ನಿ ಮಾಡ್ತಿರ್ತೀವಿ. ಈಗೆಲ್ಲ ಅಂದರೆ ಸ್ಟಾರ್ಟಿಂಗ್ ಕಷ್ಟ ಆಗಿರೋದು. ಅವ್ರ ಸ್ಪೀಡಿಗೆ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ, ಈಗಲೂ ಮ್ಯಾಚ್ ಮಾಡೋಕ್ಕಾಗಲ್ಲ, ಅವ್ರ ಸ್ಪೀಡಿಗೆ ಮ್ಯಾಚ್ ಮಾಡೋಕ್ಕಾಗಲ್ಲ. ಈಗ 1 hour ನಾನು ಇದು ಮಾಡ್ಕೊ ಹೋಗ್ತಾಯಿದ್ದೀನಿ ಈಗ. ಏನಕ್ಕೆ ಅಂದರೆ ಇಲ್ಲಿಂದ ಹೊರಟುವ ಅಲ್ಲಿ 1 hour ನಾವು ಎಲ್ಲಿ ರೀಚ್ ಆಗಬೇಕು ಅಲ್ಲಿ ಅವ್ರಿಗೆ ಫುಡ್ಡು ನನ್ನ ಮಟ್ಟಿಗೆ ಅಷ್ಟು ಮೇಂಟೈನ್ ಮಾಡ್ತಿದ್ರು ಅವರು ಫುಡ್ಡನ್ನು. ನನಗೆ 1 hour ಅಂದರೆ 1 hour ಬೆಳಿಗ್ಗೆ ಎದ್ದ ಕೂಡಲೇ ಅವರಿಗೆ ತಿಂಡಿ ಬೇಕೇ ಬೇಕು. ಅದು ಏನಾರು ಮಾಡು, ಬೆಳಿಗ್ಗೆ ಎದ್ದ ನನಗೆ ತಿಂಡಿ ಕೊಡು ಅಷ್ಟೇ. ಆ ಒಂದು ಸ್ವಲ್ಪ ನಾವು ಜರ್ಕ್ ಕೊಡ್ತಾಯ್ತು ನನಗೆ. ಆಮೇಲೆಲ್ಲ ಈಗ ಎಲ್ಲಿಲ್ಲ, ಈ ರೋಡಲ್ಲಿ ಓದೋದ್ರೆ ಆ ಹೋಟ್ಲಲ್ಲಿ ಪರಿಚಯ ಇರ್ತಾರೆ, ಫೋನ್ ಮಾಡಿ ಹೇಳಿರ್ತೀನಿ ಬರ್ತಾಯಿದ್ದೀವಿ ಅದು ಊಟಕ್ಕೊಂದು ರೆಡಿ ಮಾಡ್ಕೊಳ್ಳಿ ಅಂತ. ಅದೇ ಬೆಂಗಳೂರಿಂದ ಹೊರಟ್ರೆ ಚಿತ್ರದುರ್ಗ ಒಂದು ಹೋಟ್ಲಿದೆ, ಅಲ್ಲಿಗೆ ಫೋನ್ ಮಾಡಿ ಹೇಳಿರ್ತೀವಿ ಹಾಂ ಊಟ ಮಾಡ್ಕೊಂಡು. ಈಗ ಅದೇ ತುಂಬ ಅವ್ರ ಜೊತೆ ಸಿನಿಮಾ ಸರ್ಕಾರಿ ನಾನೇನು 2 days ವರ್ಕ್ ಮಾಡಿದ್ದಷ್ಟೇ. ಅದಾದಮೇಲೆ ನಾನು ಕಂಪ್ಲೀಟು ಹೀರೋ ಮುಗಿಸಿದೆ. ಅದಾದಮೇಲೆ ಹರಿಕತೆ ಕಂಪ್ಲೀಟ್ ಅವ್ರ ಜೊತೆಗಿದ್ದೆ. ಆಮೇಲೆ ಅದಾದ ನೆಕ್ಸ್ಟು ಕಾಂತಾರನು 1 year ಕಂಪ್ಲೀಟ್ ಮುಗಿಸಿದ್ದೀವಿ. ಕಾಂತಾರದಲ್ಲಿ ನನಗೂ ಅಣ್ಣಂಗೂ ಭಾರಿ ಬಾಂಡಿಂಗ್ ಬೆಳೆದಿದ್ದು. ಅಲ್ಲ ಅದೊಂದು ನಾನು ಹೇಳಲೇಬೇಕೀಗ ನನಗೆ. ನಾವು ಫಸ್ಟು ಅಣ್ಣನ ಜೊತೆ ಹಿಂಗೆ ಕಾಂತಾರದೆಲ್ಲ ಮುಗೀತು, ಕಾಂತಾರ ಪ್ರೊಸೆಸ್ ಎಲ್ಲ ಮುಗಿದು ಸಿನಿಮಾ ರಿಲೀಸ್ ಆಯಿತು. ಫಸ್ಟ್ ಡೇ ಪ್ರೀಮಿಯರ್ ಶೋ ಇತ್ತು ಕಾಂತಾರದ್ದು. ಇಲ್ಲಿಂದ ನಾವು ಮುಗಿಸ್ಕೊಂಡು ಹೋದ್ವಿ ಸಿನಿಮಾ, ಇಲ್ಲಿ ಸೆಟ್ ಹಾಕಿದ್ದು ಇದೆಲ್ಲ ಮುಗಿಸ್ಕೊಂಡು ಹೋದ್ವಿ. ಮುಗಿಸ್ಕೊಂಡು ಹೋಗಿ ನಮ್ಗೆ ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ ಮ್ಯೂಸಿಕ್ಕು ನಮಗೆ ಬಂದಿಲ್ಲ. ಮ್ಯೂಸಿಕ್ಕು ವರ್ಕು ಅಜ್ಜೋರದು ಸ್ಟುಡಿಯೋದಲ್ಲೇ ಮಲಗೋರು ಮನೆಗೆ ಬರ್ತಿರ್ಲಿಲ್ಲ. ಅವರು ನನಗೆ ನನ್ನ ತಿಳಿದ ಮಟ್ಟಿಗೆ 1 month ಅವ್ರು ಮನೆಗೆ ಬಂದಿಲ್ಲ. ಮಿಡ್ಲಲ್ಲಿ ಒಂದು ದಿನ ಬರೋರು ಬಟ್ಟೆಗೆ ಇದನ್ನು ನಾವು ಸ್ಟುಡಿಯೋಗೆ ಕಳಿಸ್ತಿದ್ವಿ. ಅಲ್ಲೇ ಮಲಗಿ ಅಲ್ಲೇ ಸ್ನಾನ ಮಾಡಿಕೊಂಡು ಎಲ್ಲ ಎಡಿಟಿಂಗಿಂದ ಹಿಡಿದು ಪ್ರತಿಯೊಂದು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದರು. ಅದು ಅಂದರೆ ಈ ಸಿನಿಮಾ ಡೇಟ್ ಅನೌನ್ಸ್ ಆಗಿದೆ 30th. ಅಲ್ಲಿ ರಿಲೀಸ್ ಅಂದರೆ ಈ ಸಿನಿಮಾ ಅಷ್ಟು ವರ್ಕ್ ಇದ್ದು VFX ಡಿ ಐದು ಆಮೇಲೆ ಎಡಿಟಿಂಗು ಮ್ಯೂಸಿಕ್ಕು ಚಾನ್ಸೇ ಇರಲಿಲ್ಲ ಮಾಡೋಕ್ಕೆ. ಅಲ್ಲಿ ನಮಗೆ ಸಿಕ್ಕಾಪಟ್ಟೆ ಕಷ್ಟ ಇತ್ತು. ಅಂದರೆ ಅಣ್ಣಂಗೆ ಫಸ್ಟಿಗೆ ಗೊತ್ತು,
ನನ್ನ ಈ ಕೆಲಸನ ಇಲ್ಲಿ ನಾನು 30ಕ್ಕೆ ರಿಲೀಸ್ ಮಾಡಬೇಕು. ಅವರೇ ನಾವೆಲ್ಲ ಹೇಳೋರು, ಅಣ್ಣ ಬೇಡ ಅಣ್ಣ, ಒಂದು 2 ತಿಂಗಳು ಮುಂದಾಕೋಣ ಅಣ್ಣ. ಇಲ್ಲ, ನನಗೆ 30ಕ್ಕೆ ಅವ್ರು ಡೇಟ್ ಇದು ಮಾಡಿದ್ದಾರೆ, ಅದೇ 30ಕ್ಕೆ ನಾನು ರಿಲೀಸ್ ಮಾಡಬೇಕು ಅಂತ ಹೋರಾಟ ಅವರು ಮಾಡಿದ್ದಾರೆ ಹಗಲು ರಾತ್ರಿ. ನನ್ನ ತಿಳಿದ ಮಟ್ಟಿಗೆ ಅವರು 2 ಅವರು 1 ಅವರು 3 ಅವರು ಆಮೇಲೆ ಗಾಡೀಲೆಲ್ಲ ಕೆಲವು ಮೀಟಿಂಗ್ ಹೋಗುವಾಗ ಅಲ್ಲಲ್ಲೇ ಮಲಗೋರು ಗಾಡೀಲೆ. ನಿದ್ದೆ ಮಾಡ್ತಿರಲಿಲ್ಲ, ಅಂದರೆ ನಿದ್ದೆ ಮಾಡೋ ಚಾನ್ಸೇ ಇಲ್ಲ. ಲಾಸ್ಟ್ಗೆ ನಮಗೆ VFX ರಿಯಲ್ ಕೆಲಸನೂ ಹಾಗೆ ಆಗಿದೆ. ಲಾಸ್ಟ್ವರೆಗೂ ಬಂದಿದೆ, ಕುತ್ತಿಗೆವರೆಗೂ ಬಂದಿದೆ ನಮ್ಮ ನಿತೇಶ್ ಅಂತ. ಅವ್ರು ಲಾಸ್ಟ್ ಮೂಮೆಂಟಿಗೆ ಇದು ಇಲ್ಲಿ ವರ್ಕ್ ಮಾಡುವಂಗೆ ಅವ್ರು ಇಲ್ಲಿಲ್ಲ ಡೈರೆಕ್ಷನ್ ಟೀಮಲ್ಲಿ. ಲಾಸ್ಟ್ಗೆ ಅವ್ರನ್ನ ಇನ್ಚಾರ್ಜ್ ಅಂತ ತಗೊಂಡು ಅವ್ರನ್ನ ಕಂಪ್ಲೀಟ್ ಕೊಚ್ಚಿಗೆ ಕಳಿಸಿ VFX ಲಾಸ್ಟ್ ಮೂಮೆಂಟ್ವರೆಗೂ. ಲಾಸ್ಟ್ ನಮಗೆ 24th ಬೇಕಿತ್ತು ಫುಲ್ ಕಂಪ್ಲೀಟು, ಅದು ನಮ್ಗೆ 26 ಸಿಕ್ಕಿದ್ದು. ಅಪ್ಡೇಟ್ ಮಾಡಬೇಕಿತ್ತು VFX ಇದನ್ನೆಲ್ಲ ಓವರ್ಸೀಸ್ಗೆಲ್ಲ, ಇಷ್ಟು ದಿನದೊಳಗೆ ಅಪ್ಡೇಟ್ ಮಾಡಬೇಕಂತ ಇರುತ್ತೆ. ಅದನ್ನೆಲ್ಲ ಲಾಸ್ಟ್ ಮೂಮೆಂಟ್ವರೆಗೂ ಇದು ಬಂದಿದೆ ನಮಗೆ. ಅದು ಅಂದರೆ ಇವರು ಹೋಗಿದ್ದಾರೆ 3 ಡೇಸ್ ಕೊಚ್ಚಿಗೆ ಹೋಗಿದ್ದಾರೆ, 3 ಡೇಸ್ ಕಂಟಿನ್ಯೂಸ್ ಮಲಗಿಲ್ಲ ಯಾರು, ನಿತೇಶು ಅಣ್ಣ ಯಾರೂ ಮಲಗಿಲ್ಲ. ಅಂದರೆ ಮಲಗಿದ್ರೆ ಆ ಕೆಲಸ ಆಗೋಲ್ಲ ನಮಗೆ. 1 ಅವರ್ ಲೇಟ್ ಆಯ್ತಂದ್ರೂ ನಿಮಗೆ ಓವರ್ಸೀಸಿಗೆ ಕಳ್ಸೋಕ್ಕಾಗಲ್ಲ. ಇಲ್ಲಿ 1-3 ಅವರ್ಸ್ ಇದಾಯಿತು ಅಂತ ಹೇಳಿದ್ರೆ ಇಲ್ಲಿ ಈ ಥಿಯೇಟ್ರ್ಗಳಿಗೂ ಕಳ್ಸೋಕ್ಕಾಗಲ್ಲ, ಇಲ್ಲಾಂದರೆ 30ಕ್ಕೆ ರಿಲೀಸ್ ಆಗೋಲ್ಲ ಸಿನಿಮಾ. ಅದು 29ಗೆ ನಾವು ಪ್ರೀಮಿಯರ್ ಬೇರೆ ಇಟ್ಟಿದ್ದೀವಿ, ಕಂಟಿನ್ಯೂಸ್ ನೋಡಿ ಆಮೇಲೆ ಪ್ರೀಮಿಯರಲ್ಲಿ ನಿಂತಿದ್ದೀವಿ. ಏನು ಜನರ ರಿಯಾಕ್ಷನ್ ನೋಡೋದು, ಏನು ಮಾಡೋದಂತೂ ಗೊತ್ತಿಲ್ಲ. ಅಲ್ಲಿ ರಕ್ಷಿತಣ್ಣ ಬಂದು ಜಂಪ್ ಮಾಡಿದ್ಮೇಲೆ ನಾವೆಲ್ಲ ಎಮೋಷ್ನಲ್ ಅದು, ಅಂದರೆ ಇಷ್ಟು ಇಷ್ಟ ಆಯಿತು ಅಂದ ಹೇಳಿದ್ರೆ ಸಿನಿಮಾ ಹಾಗಿದ್ರೆ ನಾವು ಗೆದ್ವಿ, ನಾವು ಇಷ್ಟು ಸಾರ್ಥಕ ಆಯಿತು. ಈ ನನ್ನ ನಮಗೆ ರಿಷಭಣ್ಣ ನನ್ನ ಹತ್ತಿರದಿಂದ ನೋಡೋದ್ರಿಂದ ಅಣ್ಣ ಇಷ್ಟು ಕಷ್ಟಪಡೋದಕ್ಕೆ ಇದೊಂದು ಒಂದು ಬಿಗ್ ಹಿಟ್ ಅವ್ರಿಗೆ. ಒಂದು ದೇವರು ಇವ್ರನ್ನ ನಿನ್ನ ಸ್ಥಾನ ಇಲ್ಲಲ್ಲ, ನಿನ್ನ ಇನ್ನೂ ಮೇಲಿಂದ ಸ್ಥಾನ ಅಂತ ಹೇಳಿ ತೋರಿಸ್ಕೊಟ್ಟಿದ್ದ. ಅದೊಂದು ಪಂಜುರ್ಲಿ ಕಡೆಗೆ ಗುಳಿಗ ಎಲ್ಲ ಈ ದೈವಗಳೇ, ನಾನು ಹೇಳೋಕ್ಕಾಗಲ್ಲ, ನಾವು ಹೇಳೋಷ್ಟು ನಮಗೆ ಇದು ಇಲ್ಲ. ಅದು ಸೂಪರ್ ಜರ್ನಿ. ಅದು ನಾನು ಹೇಳ್ದಲ್ಲ, ನಾನು ಇಲ್ಲಿ ಮಾತಾಡ್ತ ನನಗೆ ಒಂದು ರೋಮ ಹೇಳುತ್ತೆ, ಅದೊಂದು ಎಮೋಷ್ನಲ್ ಆಗ್ತೀವಿ ನಾವು. ಅಂದರೆ 4 ವರ್ಷ ಅವ್ರ ಜರ್ನಿ ನೋಡಿದ್ವಿ. ಒಂದು ಈ ಜರ್ನಿಲಿ ಯಾರು ನಮ್ಮ ಜೊತೆಗಿದ್ದರು ಯಾರು ಇಲ್ಲ ಅಂತ ಹೇಳೋದ್ನಲ್ಲ ನಾನು, ಎಲ್ಲರದು ಹೆಂಗೆ ಒಂದು ಪ್ರೋತ್ಸಾಹ ಇತ್ತು ಲಾಸ್ಟ್ವರೆಗೂ ಹೆಂಗೆ ಪ್ರೋತ್ಸಾಹ ಇದೆ. ಮತ್ತೊಂದು ಈಗಲೂ ನಾವು ಸಿನಿಮಾ ರಿಲೀಸ್ ಆದಮೇಲೆ ಎಲ್ಲ ಬಿಗ್ ಸ್ಟಾರ್ಗಳೆಲ್ಲ ಸಿನಿಮಾ ನೋಡಿ ಖುಷಿಪಟ್ಟು ಈ ಇಂಥ ಒಂದು ಸಿನಿಮಾ ಬಂದಿದೆಯಲ್ಲ ಅಂತ ಹೇಳೋದೊಂದು ಖುಷಿ ಇದೆಯಲ್ಲ, ಅದು ನಮಗೆ ಅಂದರೆ ಊಹಿಸಲಿಲ್ಲ. ಈ ಅಂದರೆ ಇಷ್ಟು ಬಿಗ್ ಹಿಟ್ ಆಗುತ್ತೆ ಅಂತ ನಾವು ಯಾರೂ ಊಹಿಸಲಿಲ್ಲ. ಮತ್ತೊಂದು ಅಣ್ಣ ಈ ಹಿಟ್ ಆದಮೇಲೆ ಅವ್ರೇನು ಚೇಂಜ್ ಆಗಿಲ್ಲ, ಅವ್ರು ಇರೋದೇ ಹಾಗೆ. ಅದೊಂದು ಪ್ರೀಮಿಯರ್ ಮುಗಿಸಿದ್ದೀವಿ, ನಮ್ಮದು ಆ್ಯಕ್ಚುಲಿ ಥಿಯೇಟ್ರ್ ವಿಸಿಟ್ ಇರುತ್ತೆ ಎಲ್ಲ ಕಡೆ ನಾವು ಮಾಡ್ತೀವಿ. ಅಣ್ಣಂದೊಂದು ಅದೊಂದು ಇದೆ, ಅಂದರೆ ನನಗೆ ಪ್ರೇಕ್ಷಕರ ನಾನು ಥಿಯೇಟ್ರ್ ಒಳಗಡೆ ಹೋಗಿ ಅವರು ಸಿನಿಮಾ ನೋಡೋಲ್ಲ, ಅವರು ಪಕ್ಕದಲ್ಲಿ ನಿಂತ್ಕೊಂಡು ನೋಡೋದೊಂದು ಆಸೆ ಅವ್ರದ್ದು. ಇವ್ರ ಜನರದ್ದೆಲ್ಲ ಹೆಂಗೆ ರಿಯಾಕ್ಷನ್ಸು ನಾವು ಎಲ್ಲೆಲ್ಲಿ ಅದು ಅವ್ರಿಗೆ ಅಂದರೆ ಏನಿಲ್ಲ ಅಂದರೆ ಅವ್ರಿಗೆ ಜನರಿಗೆ ಸಿನಿಮಾ ಸ್ಕ್ರೀನ್ ಮೇಲೆ ನೋಡಿ ಅವರು ರಿಯಾಕ್ಷನ್ ಯಾವುದು ಎಲ್ಲೆಲ್ಲೆಲ್ಲ ಕೊಡ್ತಾ ಇದ್ದಾರೆ ಅದೊಂದು ಅವ್ರಿಗೆ ಇದು ಮಾಡೋದೊಂದು ಖುಷಿ ಅವರಿಗೆ. ಅವರು ಹಾಗೆ ನಾವು ಥಿಯೇಟ್ರ್ ವಿಸಿಟಿಗೆ ಹೋಗೋಣ ಮಗ ಅಂತ ಹೇಳಿದ್ರು. ಎಲ್ಲಿಗೆ ಹೋಗೋದಣ ಅಂದ್ವಿ, ವೀರೇಶ್ಗೆ ಹೋಗೋಣ. ವೀರೇಶಲ್ಲಿ ದೊಡ್ಡ ಸ್ಕ್ರೀನಿಗೆ ಕೊಟ್ಟಿದ್ದಾರೆ, ಅಲ್ಲಿ 1200 ಕೆಪಾಸಿಟಿ ಅದು. ವೀರೇಶ್ ನಮ್ಮದು ಕನ್ನಡದ್ದು ಒಂದು ಒಳ್ಳೆ ಇದದು, ನಮ್ಮ GT ಮಾಲು ವೀರೇಶು ಎಲ್ಲ ಪ್ರಸನ್ನ ಇದೆಲ್ಲ ಕನ್ನಡ ಸಿನಿಮಾಗಳು ಒಳ್ಳೆ ರನ್ ಆಗುತ್ತೆ. ಸರಿ ಆಯಿತು, ವೀರೇಶಿಗೆ ಹೋಗೋಣ. ಹೋದ್ವಿ, ಯಾರು ನಾನು ಮತ್ತು ಪ್ರಮೋದಣ್ಣ ಇದ್ವಿ, ಇವನು ರಕ್ಷಿತ್ ಇದ್ದಾನೆ, ಆಮೇಲೆ ದೀಪಣ್ಣ ಇದ್ದಾನೆ. ಅಂದರೆ ಇವರೆಲ್ಲ ಯಾಕೆ ಹೆಸರು ಹೇಳ್ತಿದ್ದೀನಿ ಅಂದರೆ ಬಾಡಿಗಾರ್ಡ್ ಅಂದರೆ ಸಿನಿಮಾ ಹಿಟ್ಟಾಗಿದೆ ಇದಾಗಿದೆ, ಯಾರು ಬಂದು ಇದು ಮಾಡ್ಕೊತಾರೆ ಮೈ ಮೇಲೆ ಬೀಳ್ತಾರೆ ಅಂದ್ಬಿಟ್ಟು ನಾವು ಇವರಿಷ್ಟೇ ರೆಡಿ ಮಾಡಿದೆ. ಅದಕ್ಕಿಂತ ಮುಂಚೆ ನಾನು ಒಬ್ಬರಿಗೆ ಫೋನ್ ಮಾಡಿದೆ, ನಮ್ಮ ಶ್ರೀಕಾಂತ್ ಅಂತ ಇದ್ದಾರೆ, ಅವರು ನಮ್ಮೆಲ್ಲ ಇದು ಮಾಡ್ತಾರೆ. ಅವ್ರಿಗೆ ಫೋನ್ ಮಾಡಿದೆ, ಅಣ್ಣ ನನಗೊಂದು 10 ಹುಡುಗರು ಬೇಕು, ನನಗೆ ಗೊತ್ತಿಲ್ಲ ಅದು, ನನಗೆ ಮೋಸ್ಟ್ಲಿ ಏನಾದ್ರು ಆಗ್ಬೋದು ಅಂದ್ಕೊಂಡು ನಾನು ಸಿನಿಮಾ ಒಂದು ಪಿಕಪ್ ತಗೊಂತಲ್ಲ ಅದಕ್ಕೆ ಬೇರೆ ಸಿನಿಮಾ ಥರದ್ದು ಆ ಪಿಕಪ್ ಅಲ್ಲ ಇದು. ಅದಕ್ಕೆ ನಾನು ಅವ್ರಿಗೆ ಒಂದು 10 ಹುಡುಗರಿಗೆ ಹೇಳಿದೆ, 10 ಹುಡುಗರು ಬರೋದು ಲೇಟ್ ಆಯಿತು. ನಾವೇನು ಮಾಡಿದ್ವಿ, ಸಿನಿಮಾ ಎಂಡ್ ಆಗಿದೆ, ಒಳಗೆ ಹೋದ್ವಿ 1200 ಕೆಪಾಸಿಟಿ, ಏನು ಮಾಡೋಕ್ಕಾಗುತ್ತೆ.
ನಾನು ಪ್ರಮೋದಣ್ಣನಿಗೆ ಒಂದು ಮೆಸೇಜ್ ಕೊಟ್ಟೆ, ಪ್ರಮೋದಣ್ಣ ನೋಡಿ ಅಂತ. ಪ್ರಮೋದಣ್ಣನು ಅಂದರೆ ಅವ್ರು ಆರ್ಟಿಸ್ಟ್ ಅಲ್ಲ ಅಂದ, ಅವ್ರು ಆರ್ಟಿಸ್ಟ್ ಬರೋದಿಲ್ಲ ಅಲ್ಲಿ ಅಂದರೆ ಅಣ್ಣನ ಆ ರೇಂಜ್ಗೆ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂತ ಗೊತ್ತಾಯಿತು. ಒಂದು ಲೇಡಿ 50-45 ವರ್ಷದ ಲೇಡಿ ಸೀದಾ ಬಂದರು, ಸೀದಾ ಬಂದರು ಕಾಲಿಗೆ ಬಿದ್ದರು. ಅಣ್ಣನಿಗೆ ಅದು ತಡ್ಕೊಳೋಕ್ಕಾಗಿಲ್ಲ, ಅಂದರೆ ಅವ್ರಿಗಿಂತ ಏಜಲ್ಲಿ ದೊಡ್ಡವರು ಅವರು. ಅವ್ರು ಫಸ್ಟು ಕೈಯೆಲ್ಲ ಹಿಡಿದು ಮೇಲೆ ಎತ್ತು, ಮೇಲೆ ಎತ್ತಿ ನೋಡ್ತೀವಿ ಅವ್ರು ಹಿಂಗೆ ತಿರುಗಿ ಹಿಂಗೆ ನೋಡಿದ್ರೆ 1200 ಜನ, 800 ಜನ ಕೆಳಗಿದ್ದಾರೆ, 400 ಜನ ಮೇಲಿದ್ದಾರೆ, 800 ಜನ ಒತ್ತಿದ್ದಾರೆ ಒಳಗಡೆ ಅಣ್ಣಂಗೆ ಕಾಲಿಗೆ ಬೀಳೋಕ್ಕೆ ತಪ್ಕೊಳ್ಳೋಕ್ಕೆ. ಏನು ಮಾಡ್ತೀರಾ, ಜನ ಇಲ್ಲ ನಮ್ಮ ಹತ್ರ, ನಾನು ರಕ್ಷಿತು ಅವನು ಸೀನಾ ಅಂತ ಇದ್ದಾನೆ ಇವ್ರು ಎಷ್ಟೇ ಜನ, ಏನು ಅಂದರೆ ಒಂದು 800 ಜನ ನುಗ್ಗಿದ್ರೆ ಏನು ಮಾಡೋಕ್ಕಾಗುತ್ತೆ ಒಂದು 4-5 ಜನಕ್ಕೆ. ಪ್ರಮೋದಣ್ಣ ಅಂತೂ ಲಿಟ್ರಲಿ ಜನರ ಮೇಲೆ ಹಿಂಗೆ ಮಲಗಿದ್ದಾರೆ. ಕಡೆಗೆ ಅವ್ರದ್ದೊಂದು 10 ಜನ ನಾನು ಹೇಳಿದ್ನಲ್ಲ 10 ಜನ ಆ ಟೈಮ್ ಮಿಡ್ಲ್ ಕರೆಕ್ಟಾಗಿ ಬಂದರು, ಅಲ್ಲಿಂದ ಹೊರಗಡೆ ಕರ್ಕೊಂಡೋಗಿದ್ದೆ. ಲಿಟ್ರಲಿ 1200 ಜನ ಹೊರಗಡೆ ನೋಡೋಕ್ಕೆ ಬರ್ತಾಯಿದ್ದಾರೆ, ಹೊರಗಡೆ ಹೋಗೋಕ್ಕೂ ಆಗ್ತಿಲ್ಲ. ಟೋಟಲ್ 2400 ಜನ ಆಯಿತು. ಅದು ಸ್ಪ್ರೆಡ್ ಆಗಿದೆ, ರಿಷಬ್ ಶೆಟ್ಟರು ಬಂದಿದ್ದಾರಂತ. ಅಲ್ಲಿ ಹೊರಗಡೆ ರೋಡಾಗಿದ್ದವರು ಒಂದು 600-700 ಜನ ಒಳಗೆ ಹಾರಿದ್ದಾರೆ ಥಿಯೇಟರ್ ಒಳಗೆ. ಒಂದು 3,500 ಜನ ಅಂದರೆ ಇಲ್ಲಿ ನಾವು ಅಲ್ಲಿ ನಿಂತರೆ ಶೋ ನಡೆಯಲ್ಲ. ಈ ಸಿನಿಮಾ ಈ ರೇಂಜಿಗೆ ತಗೊಂಡ್ಮೇಲೆ ಅಣ್ಣನ ಜನರು ನೋಡೋ ರೀತಿಯೂ ಚೇಂಜ್ ಆಯಿತು, ಎಲ್ಲ ದೇವ್ರ ಥರ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಕ್ಚುಲಿ ಅದು ನೋಡಬಾರ್ದು ಅಂತ ಅಣ್ಣನು ಎಷ್ಟೋ ಸಲ ಹೇಳಿದ್ದಾರೆ. ಸಿನಿಮಾ ಓನ್ಲಿ ಆ್ಯಕ್ಟಿಂಗು, ಅದು ಕಲೆ ಕಲೆ ಮಾತ್ರ. ತುಂಬ ತುಂಬ ಧನ್ಯವಾದ. ತುಂಬ ಚೆನ್ನಾಗಿ KundapraDotCom ವಿಷಯಗಳನ್ನೆಲ್ಲ ಸ್ಪ್ರೆಡ್ ಮಾಡ್ತಾಯಿದ್ರಿ, ನಿಮಗೆಲ್ಲ ಇದರಲ್ಲೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಂತೇನೆ.